ಎಲ್ಲರಿಗೂ ನಮಸ್ಕಾರ. ಈ ಒಂದು ಚಿತ್ರ ನನಗೆ ಆ್ಯಕ್ಚುಲಿ ನಾನು ಕೇಳಿದಾಗ ಅಂಬರೀಷ್ ಅವರು ಹೆದರ್ಬಿಟ್ಟಿದ್ದೆ, ನಾನು ಏನು ಇಷ್ಟು ದೊಡ್ಡ ಡೈಲಾಗ್ ಹೇಳಬೇಕಾ, ಇಷ್ಟೊತ್ತು ಮಾತಾಡಬೇಕಾ ಈ ಮೋನೋಲಾಗು, ಆ್ಯಂಡ್ ಅದು ಏನು ಸಿಂಪಲ್ ಅಲ್ಲ. ಎಲ್ಲ ಅವ್ರು ಹೇಳಿದ ಹಾಗೆ ಎಲ್ಲ ಟೆಕ್ನಿಕಲ್ ಟರ್ಮ್ಸು ಎಲ್ಲ ಜಾರ್ಗನ್ಸ್ ನಂಗೆ ಫಸ್ಟು ಫಲ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಪಾಪ ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ರು, ಫುಲ್ ಸಿಸ್ಟಮೇ ಎಕ್ಸ್ಪ್ಲೈನ್ ಮಾಡಿದ್ರು ಯಾವ ಥರ ನಡೆಯುತ್ತೆ, ನೀವು ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ, ನೀವು ಮಾಡ್ಬೋದು ಅಂತೆಲ್ಲ ಹೇಳಿ. ಆಮೇಲೆ ವರ್ಷ ಆಲ್ಸೋ ಅವರು ಕೂಡ ಆ್ಯಂಡ್ ಅವ್ರ ತಾಯಿ ಎಲ್ಲರೂ ಕೂಡ ನಂಗೆ ಹೆಲ್ಪ್ ಮಾಡಿದ್ರು ಟು ಮೇಕ್ ಮೀ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಅದೇ ಫಸ್ಟು ನನಗೆ ಪ್ರಾಬ್ಲಮ್ ಆಗಿದ್ದು. ಆದರೆ ಅದು ತಿಳ್ಕೊಂಡ ಮೇಲೆ ಅದು ಎಷ್ಟು ಇಂಪ್ಯಾಕ್ಟ್ ಆಯಿತು ಅಂದರೆ ನನಗೂ ಕೂಡ ಒಂದು ಎಜುಕೇಟ್ ಆಯಿತು. ನಾನು ಕೂಡ ಅರ್ಥ ಮಾಡಿಕೊಂಡೆ, ಓ ಈ ಥರ ನಡೆಯುತ್ತೆ, ಒಂದು ಕೇಸ್ ಆಫೀಸರ್ ಪಾತ್ರ ಒಂದು ನಿಭಾಯಿಸ್ಬೇಕು, ಒಂದು ಚಿಕ್ಕ ರೋಲ್ ಆದರೂ ಒಂದು ಲೈನ್ ಹೇಳಬೇಕಂದ್ರೂ ಕೂಡ ಒಂದು ಗತ್ತು ಬೇಕು. ಅದನ್ನು ಖಂಡಿತ ನನಗೆ ಸ್ವಲ್ಪ ಟೈಮ್ ತೊಗೊಂಡು ಪ್ರಿಪೇರ್ ಮಾಡಿ ಆ ಒಂದು ಕಾಲೇಜಲ್ಲಿ ನಾವು ಶೂಟ್ ಮಾಡ್ತಾ ಇದ್ದಾಗ ಇವ್ರನ್ನೆಲ್ಲ ಸೈಡ್ಗೆ ಹಾಕ್ಬಿಟ್ಟು ಈ ಎಕ್ಸಾಮ್ಗೆಲ್ಲ ಭಯಪಾಠ ಪಡ್ತಾರಲ್ಲ ಆ ಥರ ಫುಲ್ಲು ಮಾಡ್ತಾ ಇದ್ದೆ. ಆವಾಗಲೇ ಅಂಬರೀಷ್ ಅವ್ರು ಕರೆದು ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್ ಅಂತ ಹೇಳಿ ಫುಲ್ ಕಾನ್ಸೆಪ್ಟ್ ಹೇಳಿಕೊಟ್ರು. ಅದಾದಮೇಲೆ ತುಂಬ ಈಸಿ ಆಯಿತು. ಆ್ಯಂಡ್ ರಿಯಲಿ ದಿ ಎಂಟೈರ್ ಅಪಿಯರೆನ್ಸ್ ಇರ್ಬೋದು, ಅವರು ಶೂಟ್ ಮಾಡಿದ ರೀತಿ ಇರ್ಬೋದು, ತುಂಬ ಹೆಲ್ಪ್ ಆಯಿತು. ನನಗೂ ಕೂಡ ಈ ಥರ ಪಾತ್ರಗಳನ್ನು ಮಾಡಬಲ್ಲೆ ಅಂತ ಒಂದು ಕಾನ್ಫಿಡೆನ್ಸ್ ಕೊಟ್ಟರು. ಸೊ ವೆರಿ ಹ್ಯಾಪಿ. ಈ ಒಂದು ಚಿತ್ರದ ಪುಟ್ಟ ಭಾಗ ಆಗಿದ್ರೂ ಕೂಡ ತುಂಬ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ, ಯಾಕಂದರೆ ಮುಖ್ಯ ಪಾತ್ರದಲ್ಲಿ ಶ್ವೇತಾ ಶ್ರೀವಾಸ್ತವ್ ನಿಭಾಯಿಸ್ತಾ ಇದ್ದಾರೆ. ಆ್ಯಂಡ್ ಅವರಿಗೆ ಒಂದು ಸಪೋರ್ಟ್ ನೀಡುವಂಥ ಒಂದು ಆಫೀಸರ್, ಆ ಒಂದು ರೋಲ್ ನಂಗೆ ಸಿಕ್ಕಿದ್ದೆ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಈ ಒಂದು ಸಿನಿಮಾ ಖಂಡಿತ ಗೆಲ್ಲುತ್ತೆ, ಆ ಒಂದು ಹೋಪ್ನ ನಾವು ಖಂಡಿತ ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ಥ್ಯಾಂಕ್ ಯು.